ಅತ್ಯಂತ ನೋವಿನ ಸಂಗತಿ ಅಂದರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರಶ್ನೋತ್ತರಕ್ಕೆ ಬಂದಿದ್ದರು ಮುಖ್ಯಮಂತ್ರಿಗಳ ಪ್ರಶ್ನೋತ್ತರ ಅಂತೇಳಿ ನಾವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಕಾಯ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡ್ತಾ ಇರುವ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಶ್ನದ ಮಿತಿ ಇರುವುದು ನಾಲ್ಕರಿಂದ ಐದು ನಿಮಿಷ ಆದರೆ ಇವರು ಗಂಟೆಗಟ್ಟಲೆ ಕೇಂದ್ರವನ್ನು ಟೀಕೆ ಮಾಡುವಾಗ ನಾವು ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೆವು ಆದರೆ ಸಿದ್ದರಾಮಯ್ಯನವರು ನಮ್ಮ ಆಕ್ಷೇಪಕ್ಕೆ ಆಕ್ಷೇಪಕ್ಕೆ ಉತ್ತರ ಕೊಡುವುದನ್ನು ಬಿಟ್ಟು ಸದನದಲ್ಲಿರುವಂಥ ಎಲ್ಲ ವಿಪಕ್ಷದವರನ್ನು ಎಲ್ಲ ವಿಪಕ್ಷದವರನ್ನು ಗೂಂಡಗಳು ಅಂತೇಳಿ ಜರಿದರು ಮತ್ತು ಚೀತು ಅಂತ ಹೇಳ್ತೇನೆ ಎನ್ನುವಂಥ ಅತ್ಯಂತ ಕಠಿಣವಾದಂಥ ಕೆಟ್ಟ ಶಬ್ದಗಳನ್ನು ಪದಗಳನ್ನು ಪ್ರಯೋಗ ಮಾಡಲಿದ್ದು ಇವತ್ತು ನಾವು ನೋಡಿದೆವು ಒಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಲ್ಲಿವರೆಗೆ ಸದನದಲ್ಲಿ ಯಾರನ್ನು ಗೂಂಡಗಳು ಅಂತ ಕರೆದದ್ದನ್ನು ನಾವು ನೋಡಿಲ್ಲ ಯಾರನ್ನು ಕೂಡ ಚೀತಿ ಅಂತೇಳಿ ಉಲ್ಲೇಖ ಮಾಡಿದ್ದನ್ನು ನಾವು ನೋಡಿಲ್ಲ ಈ ಎರಡೂ ಶಬ್ದಗಳನ್ನು ವಾಪಸ್ ಪಡಿಬೇಕು ಮತ್ತು ಕ್ಷಮೆ ಕೇಳಬೇಕು ಅನ್ನುವಂಥ ನಾವು ಆಗ್ರಹ ಮಾಡಿದರೆ ಸರ್ಕಾರ ಮಂಡುವಾದವನ್ನು ಮುಂದುವರಿಸಿತು ಸ್ವತಃ ಮುಖ್ಯಮಂತ್ರಿಗಳ ಕ್ಷಮೆ ಕೇಳುವುದಿಲ್ಲ ಅನ್ನುವಂಥ ಚರ್ಚೆಯನ್ನು ಮುಂದುವರಿಸಿದ್ರಿಂದಾಗಿ ನಾವು ಸಭಾತ್ಯಾಗವನ್ನು ಮಾಡಿ ಬಂದೆವು ನಾನು ಈ ಮೂಲಕ ತಮ್ಮ ಮೂಲಕ ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೇನೆ ಒಂದು ರಾಜ್ಯದ ಮುಖ್ಯಮಂತ್ರಿ ಉಳಿದ ಸಹಸ್ರನ್ನ ವಿರೋಧ ಪಕ್ಷದವರನ್ನ ಗೂಂಡಗಳು ಅಂತ ಕರೆದಿರುವಂಥದ್ದು ಅತ್ಯಂತ ಖಂಡನೀಯ ಮತ್ತು ಚೀತಿ ಅಂತ ಹೇಳಿ ಅನ್ನುವಂಥ ಭಾಷೆ ಅತ್ಯಂತ ಖಂಡನೀಯವಾದಂಥ ಭಾಷೆ ಈ ಭಾಷೆಯನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ನಮ್ಮ ಸಹ ಪಕ್ಷವಾಗಿರುವಂತಹ ಜೆಡಿಎಸ್ನವರು ಒಟ್ಟಾಗಿ ಒಂದಾಗಿ ಪ್ರತಿಭಟನೆ ಮಾಡಿ ಸಭಾತ್ಯಾಗ ಮಾಡಿ ಹೊರಗೆ ಬಂದಿದ್ದೇವೆ ಮುಖ್ಯಮಂತ್ರಿಗಳ ನಿಲುವನ್ನು ನಾವೆಲ್ಲ ಖಂಡಿಸ್ತೇವೆ